ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ತುಮಕೂರಿನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬಸ್ಗಳ ಸಂಚಾರ ಸ್ಥಗಿತಗೊಂಡು ಅಂಗಡಿಗಳು ಬಂದ್ ಆಗಿದ್ವು. ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲೂ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಿಪಿಐ, ಸಿಪಿಐಎಂ, ಸಿಐಟಿಯು, ಎಐಟಿಯುಸಿ, ಎಸ್ಎಫ್ಐ, ಡಿವೈಐಎಫ್, ಸ್ಲಂ ಜನಾಂದೋಲನ ಸಮಿತಿ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಬಂದ್ಗೆ ಬೆಂಬಲಿಸಿದ್ದರಿಂದ ನಗರದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ನಗರದ ಟೌನ್ಹಾಲ್ ಸರ್ಕಲ್ನಲ್ಲಿ ಸಂಘಟಿತರಾದ ಸಂಘಟನೆಗಳ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ನಂತರ ನಗರದ ಪ್ರಮುಖ ರಸ್ತೆ, ವಿವಿಧ ಬಡಾವಣೆಗಳಲ್ಲಿ ಮೆರವಣಿಗೆ ನಡೆಸಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿಸಿದ್ರು. ಬಹುತೇಕ ನಗರದ ಎಲ್ಲ ಅಂಗಡಿಗಳು ಬಂದ್ ಮಾಡುವ ಮೂಲಕ ಬಂದ್ಗೆ ಬೆಂಬಲ ಸೂಚನೆ ನೀಡಿದ್ವು. ಇನ್ನು ಸಾರಿಗೆ ಹಾಗೂ ಖಾಸಗಿ ಬಸ್ಗಳು ರಸ್ತೆಗಿಳಿಯಲಿಲ್ಲ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಬಸ್ಗಳು ಕದಲಿಲ್ಲ. ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗಬಾರದು ಅನ್ನೋ ದೃಷ್ಟಿಯಿಂದ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಎರಡು ದಿನ ಜಿಲ್ಲಾಧಿಕಾರಿ ಡಾ. ರಾಕೇಶ್ ಕುಮಾರ್ ರಜೆ ಘೋಷಣೆ ಮಾಡಿದ್ರಿಂದ ಶಾಲಾ ಕಾಲೇಜುಗಳು ಬಂದ್ ಆಗಿದ್ವು. ಎಂದಿನಂತೆ ಆಸ್ಪತ್ರೆಗಳು ಕಾರ್ಯನಿರ್ವಹಿಸಿದವು. ರೋಗಿಗಳಿಗೆ ತೊಂದರೆಯಾಗಬಾರದು ಅನ್ನೋ ನಿಟ್ಟಿನಲ್ಲಿ ಸಂಘಟನೆಗಳು ಆಸ್ಪತ್ರೆ ಮತ್ತು ಮೆಡಿಕಲ್ ಶಾಪ್ಗಳನ್ನು ಮುಚ್ಚಿಸುವುದಿಲ್ಲ ಎಂದು ಮೊದಲೇ ಘೋಷಣೆ ಮಾಡಿದ್ರಿಂದ ನಗರದಲ್ಲಿ ಎಲ್ಲ ಆಸ್ಪತ್ರೆ ಮತ್ತು ಮೆಡಿಕಲ್ ಶಾಪ್ಗಳು ಕಾರ್ಯನಿರ್ವಹಿಸಿದವು. ಬಸ್ಗಳು ರಸ್ತೆಗಿಳಿಯದ ಕಾರಣ ಅಲ್ಲಲ್ಲಿ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಅಂಗಡಿಗಳು ಬಂದ್ ಆದ ಕಾರಣ ಅಗತ್ಯ ವಸ್ತುಗಳನ್ನು ಕೊಳ್ಳಲು ಜನರು ಕೊಂಚ ಪರದಾಡಿದ್ರು. ಇಂಥ ಒಂದೆರಡು ತೊಂದರೆ ಹೊರತುಪಡಿಸಿದರೆ ಉಳಿದಂತೆ ಜನಜೀವನ ಯಥಾಸ್ಥಿತಿಯಲ್ಲಿತ್ತು. ಆಟೋ ಸಂಚಾರ ಮಾಮೂಲಿಯಾಗಿತ್ತು. ಕಾರ್, ದ್ವಿಚಕ್ರ ವಾಹನಗಳ ಸಂಚಾರಕ್ಕೆ ಯಾವುದೇ ಅಡೆತಡೆ ಇರಲಿಲ್ಲ. ಕಾರ್ಮಿಕ ಸಂಘಟನೆಗಳ ಬಂದ್ ಯಶಸ್ವಿಯಾಯಿತಾದರೂ ಜನರಿಗೆ ಯಾವುದೇ ತೊಂದರೆಯಾಗಲಿಲ್ಲ ಅನ್ನೋದು ವಿಶೇಷ. ಕಾರ್ಮಿಕರ ಸಂಘಟನೆಗಳು ಪ್ರಮುಖವಾಗಿ ಉದ್ಯೋಗದ ಬೇಡಿಕೆಯ ಜೊತೆಗೆ ಸಾಮಾನ್ಯ ಜನತೆಯನ್ನ ಬಾಧಿಸುತ್ತಿರುವ ಬೆಲೆ ಏರಿಕೆ, ಕೃಷಿ ಬಿಕ್ಕಟ್ಟು, ಕನಿಷ್ಠ ವೇತನ, ಸಾಮಾಜಿಕ ಭದ್ರತೆ, ಯೋಜನಾ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣಕ್ಕೆ ವಿರೋಧ, ಗುತ್ತಿಗೆ ಕೆಲಸ ನಿಯಂತ್ರಣ ಮುಂತಾದ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಾಗೂ ಸರ್ಕಾರದ ಕಾರ್ಪೊರೇಟ್ ಬಂಡವಾಳಗಾರರ ಪರವಾಗಿರುವ ನವ ಉದಾರೀಕರಣ ನೀತಿಗಳ ಹಿಮ್ಮೆಟ್ಟಿಸಲು ರೈತರು, ಕಾರ್ಮಿಕರು, ಕೃಷಿ ಕೂಲಿಕಾರರು, ನೌಕರರು, ಕುಶಲಕರ್ಮಿಗಳು ಮತ್ತಿತರ ದುಡಿಯುವ ಜನರ ಹಕ್ಕುಗಳ ರಕ್ಷಣೆಗಾಗಿ, ಉದ್ಯೋಗದ ಸೃಷ್ಟಿಗಾಗಿ, ದೇಶದ ಉಳಿವಿಗಾಗಿ, ಉತ್ತಮ ಜೀವನ ಮತ್ತು ಭವಿಷ್ಯಕ್ಕಾಗಿ ಭಾರತ್ ಬಂದ್ಗೆ ಕರೆ ನೀಡಿದ್ವು. ತುಮಕೂರಿನಲ್ಲಿ ಮೊದಲ ದಿನದ ಬಂದ್ ಯಶಸ್ವಿಯಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರಿನಲ್ಲಿ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಮೋಟಾರ್ ವಾಹನ ತಿದ್ದುಪಡಿ ಕಾಯ್ದೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ತುಮಕೂರು ಬಂದ್ ಭಾಗಶಃ ಯಶಸ್ವಿಯಾಗಿದೆ. ಸಿಐಟಿಯುಸಿ, ಎಐಟಿಯುಸಿ, ಜೆಸಿಟಿಯು, ಸಿಪಿಐ, ಸಿಪಿಐ, ಸಿಪಿಐಎಂ, ರೈತ ಸಂಘ, ಬಿಎಸ್ಎನ್ಎಲ್, ಬ್ಯಾಂಕ್ ನೌಕರರು, ವಿವಿಧ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಕರೆ ನೀಡಿದ್ದ ಬಂದ್ ತುಮಕೂರಿನಲ್ಲಿ ಭಾಗಶಃ ಯಶಸ್ವಿಯಾಗಿದೆ. ಕೇಂದ್ರದ ಜನ ವಿರೋಧಿ ಹಾಗೂ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ವಿವಿಧ ಸಂಘಟನೆಗಳ ನೂರಾರು ಮಂದಿ ತುಮಕೂರಿನಲ್ಲಿ ಬೈಕ್ ರ್ಯಾಲಿ ನಡೆಸುವ ಮೂಲಕ ಕೇಂದ್ರದ ಮೋದಿ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿತು. ಪ್ರತಿಭಟನಾಕಾರರು ಬೆಳಗಿನಿಂದಲೇ ನಗರದಲ್ಲಿ ಸಂಚರಿಸಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಲ್ಲಿ ಯಶಸ್ವಿಯಾದರು. ನಗರದ ವಿವಿಧೆಡೆಯಿಂದ ಆಗಮಿಸಿದ್ದ ಪ್ರತಿಭಟನಾಕಾರರು ಟೌನ್ಹಾಲ್ ವೃತ್ತದಲ್ಲಿ ಜಮಾವಣೆಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ಪೂರ್ಣವಾಗಲೇಬೇಕು,
ಪ್ರಧಾನಿ ಮೋದಿರವರು ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆಂದು ಕಾರ್ಮಿಕ ಮುಖಂಡ ಗಿರೀಶ್ ವ್ಯಂಗ್ಯ ಮಾಡಿದರು. ಮೋದಿರವರು ಕಾರ್ಮಿಕರನ್ನ ಶೋಷಣೆ ಮಾಡುತ್ತಿರುವ ಬಗ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಸೈಯದ್ ಮುಜೀಬ್, ಗಿರೀಶ್, ಬಿ ಉಮೇಶ್ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಪಾಲ್ಗೊಂಡಿದ್ದರು. ಕಾರ್ಮಿಕರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬಿಎಚ್ ರಸ್ತೆ, ಎಂಜ್ ರಸ್ತೆ, ಅಶೋಕ ರಸ್ತೆಗಳಲ್ಲಿ ವಾಹನ ಸಂಚಾರ ವಿರಳವಾಗಿತ್ತು. ಆಟೋಗಳ ಸಂಚಾರ ಎಂದಿನಂತಿತ್ತು. ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳ ಸಂಚಾರ ಸ್ಥಗಿತಗೊಂಡಿತ್ತು. ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದರಿಂದ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ. ಕೇಂದ್ರ ಜನ ವಿರೋಧಿ ನೀತಿ ಖಂಡಿಸಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ಬಂದ್ಗೆ ದಾಬಸ್ಪೇಟೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದೇಶಾದ್ಯಂತ ನಡೆಯುತ್ತಿರುವ ಭಾರತ ಬಂದ್ ಪ್ರಯುಕ್ತ ದಾಬಸ್ಪೇಟೆಯಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸುಮಾರು 50 ಹೆಚ್ಚು ಕಾರ್ಖಾನೆಗಳು ಸ್ತಬ್ಧವಾಗಿದ್ದವು. ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿ ಖಂಡಿಸಿ ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳು ಬಂದ್ ಕರೆ ನೀಡಿದ್ದವು. ದಾಬಸ್ಪೇಟೆಯ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಮಿಕ ಸಂಘಟನೆಗಳು ಒಟ್ಟಾಗಿ ಕಾರ್ಖಾನೆಯನ್ನು ಬಂದ್ ಮಾಡಿಸಿ ಕೇಂದ್ರದ ಮೋದಿ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದವು. ಪ್ರತಿಷ್ಠಿತ ಕಾರ್ಖಾನೆಗಳಾದ ಜಿಂದಲ್ ಅಲ್ಯೂಮಿನಿಯಂ, ಎಲ್ಎಂ ವಿಂಡ್ ಪವರ್ ಹಾಗೂ ಟಿಆರ್ಎಂಎನ್ ಕಾರ್ಖಾನೆಗಳ ಮುಂದೆ ಇಂದು ರಜೆ ಎಂಬ ನಾಮಫಲಕ ಹಾಕುವ ಮೂಲಕ ಭಾರತ ಬಂದ್ಗೆ ಬೆಂಬಲ ಸೂಚಿಸಿದ್ದವು. ಈ ವೇಳೆ ಸಿಐಟಿಯುನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಸಿಂಹ ಮಾತನಾಡಿ, ಕೇಂದ್ರದ ಜನ ವಿರೋಧಿ ರೈತ ವಿರೋಧಿ ನೀತಿ ಖಂಡಿಸಿ ಸಿಐಟಿಯು ಸಂಘಟನೆ 2 ದಿನ ಪ್ರತಿಭಟನೆ ನಡೆಸುತ್ತಿದ್ದು ಯಾವುದೇ ಕಾರ್ಖಾನೆ ತೆರೆಯದಂತೆ ತಮ್ಮ ಪ್ರತಿಭಟನೆಗೆ ಬೆಂಬಲ ಸೂಚಿಸಬೇಕೆಂದು ಮನವಿ ಮಾಡಿದ್ದು, ದಾಬಸ್ಪೇಟೆಯ ಎಲ್ಲ ಸಾರ್ವಜನಿಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಎಂದರು. ಪಂಚಿನ ಮೆರವಣಿಗೆ ಮಾಡಿ ನಮ್ಮ ಬೇಡಿಕೆಗಳ ಬಗ್ಗೆ ಜನಸಾಮಾನ್ಯರಿಗೆ ಶಿಫ್ಟ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಯಥಾ ಪ್ರಕಾರ 5:30-6 ನಾವು ಇದೇ ಉದಾನೇಶ್ವರ ಸಂಘದಲ್ಲಿ ಜಮಾಯಿಸ್ತೇವೆ. ಸಾವಿರಾರು ಕಾರ್ಮಿಕರು ಇಡೀ ಕೈಗಾರಿಕಾ ಪ್ರದೇಶವನ್ನು ಸಂಚರಿಸಿ ಆನಂತರ ಈ ಸತ್ಯವಿಲ್ಲಿ ಬಂದು ಆನಂತರ ಇಲ್ಲಿ 1 ಮುಕ್ತಾಯ ಮಾಡೋರಿದ್ದೀವಿ. ಒಂದು ರೀತಿ ನಮ್ಮ ಬೇಡಿಕೆಗಳೇನು ಯಾತಕ್ಕಾಗಿ ಮಾಡ್ತಾ ಇದೀವಿ ಅಂತೇಳಿ ಇಡೀ ಪ್ರದೇಶದ ಜನರಿಗೆ ತಿಳಿಸಬೇಕನ್ನೋ ಕಾರಣಕ್ಕೋಸ್ಕರ ಬೈಕ್ ರ್ಯಾಲಿ ಮತ್ತು ಆಟೋ ರ್ಯಾಲಿಯನ್ನು ನಾವು ಮಾಡ್ತಾ ಇದ್ದೇವೆ. ಸ್ವಯಂ ಪ್ರೇರಿತವಾಗಿ ಜನ ಮಾಡ್ತಿದ್ದಾರೆ ಎನ್ನುವಂಥ ಸಂಪೂರ್ಣ ಮಾಹಿತಿ ನಮಗೆ ಬಂದಿದೆ. ಯಾವುದೇ ರೀತಿಯಾದಂಥ ಬಲವಂತ ಇರಲ್ಲ ಜನ, ಮತ್ತು ಈಗಾಗಲೇ ಕೈಗಾರಿಕೆಗಳು 90% ಭಾಗ ತಾವೇ ಫ್ಯಾಕ್ಟರಿಗಳನ್ನು ಮುಚ್ಚಿದ್ದಾರೆ. ದಾಬಸ್ಪೇಟೆಯಲ್ಲಿ ಭದ್ರತೆ ದೃಷ್ಟಿಯಿಂದ ಹೆಚ್ಚಿನ ಪೊಲೀಸ್ ಸಶಸ್ತ ಮೀಸಲು ಪಡೆ, 70 ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿತ್ತು. ನೆಲಮಂಗಲ ಸಿಪಿಐ ಅನಿಲ್ ಕುಮಾರ್ ಬಿಗಿ ಭದ್ರತೆ ಪರಿಶೀಲಿಸಿದರು. ದಾಬಸ್ಪೇಟೆಯಲ್ಲಿ ಕೆಲವೊಂದು ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಸೇರಿದಂತೆ ಹಲವು ವಾಹನ ಸಂಚರಿಸುತ್ತಿದ್ದವು. ಜನಜೀವನಕ್ಕೆ ಯಾವುದೇ ತೊಂದರೆಯಾಗಿಲ್ಲ. ಮೊದಲ ದಿನ ಬಂದ್ ಬಹುತೇಕ ಯಶಸ್ವಿಯಾಯಿತು. ಶ್ರೀನಿವಾಸಪುರದಲ್ಲಿ ಕಾರ್ಮಿಕ ಸಂಘಟನೆಗಳು ನೀಡಿದ್ದ ಬಂದ್ ಯಶಸ್ವಿಯಾಯಿತು. ಶ್ರೀನಿವಾಸಪುರದಲ್ಲಿ ಅಸಂಘಟಿತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಆಶ್ರಯದಲ್ಲಿ ತಾಲೂಕಿನಾದ್ಯಂತ ಮುಷ್ಕರ ನಡೆಯಿತು. ದೇಶವನ್ನ ಆಳುತ್ತಿರುವ ಮೋದಿ ಸರ್ಕಾರ ಕಳೆದ 2014 ಸಾಲಿನಲ್ಲಿ ಜನಸಾಮಾನ್ಯರಿಗೆ ಹಲವು ಭರವಸೆ ನೀಡಿದರು. ಆದರೆ ಯಾವುದು ಕಾರ್ಯರೂಪಕ್ಕೆ ತರದೆ ದೇಶದ ಜನರ ಸಂಪತ್ತನ್ನ ಕೊಳ್ಳೆ ಹೊಡೆಯುವ ಕೆಲಸ ಮಾಡುತ್ತಿದ್ದಾರೆ. ಜನರಿಗೆ ಕೊಟ್ಟ ಆಶ್ವಾಸನೆ ಪೂರೈಸುವುದರ ಬದಲು ಶ್ರೀಮಂತರ ಬೆನ್ನೆಲುಬಾಗಿ ನಿಂತು ಸಾಮಾನ್ಯ ಜನರನ್ನ ಸಂಕಷ್ಟಕ್ಕೆ ತಳ್ಳಿದ್ದಾರೆ. ಈ ಕೂಡಲೇ ಮೋದಿ ಸರ್ಕಾರ ನಮ್ಮ ಹಲವು ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟನಾಕಾರರು ತಿಳಿಸಿದರು. ಒಟ್ಟಾರೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ದ ಹಲವು ಬಾರಿ ಈ ರೀತಿಯ ಬೇಡಿಕೆಗಳ ಈಡೇರಿಕೆಗೆ ಮುಷ್ಕರ ಕೈಗೊಂಡಿದ್ದರೂ ಬೇಡಿಕೆ ಈಡೇರಿಲ್ಲ. ಕೇಂದ್ರ ಸರ್ಕಾರ ನಮ್ಮ ಹೋರಾಟಕ್ಕೆ ಮಣಿದು ಬೇಡಿಕೆ ಈಡೇರಿಸಬೇಕು, ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ಸಂಘಟನೆಗಳು ಎಚ್ಚರಿಕೆ ನೀಡಿದವು. ಗ್ರಾಮ ಪಂಚಾಯತಿ ನೌಕರರು ಇವತ್ತು ಭಾರಿ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಏನು ಮಂಡಲ್ ಪಂಚಾಯಿತಿ ಯೋಜನೆಗಳು ಬಂದಿತ್ತು ಈ ದೇಶದಲ್ಲಿ, ಅದನ್ನ ಸಂಪೂರ್ಣವಾಗಿ ನರೇಂದ್ರ ಮೋದಿ ಸರ್ಕಾರ ಕಡೆಗಣಿಸಿದೆ. ಹಾಗಾಗಿ ಗ್ರಾಮ ಪಂಚಾಯಿತಿ ನೌಕರರಿಗೂ ಸಹ ಕನಿಷ್ಠ ವೇತನ 18,000 ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಇಡೀ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರು 100,000 ಜನ, ಇವತ್ತು 1,00,000 ಜನ ಇದ್ದಾರೆ. ಅಂತ ಒಂದು ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ವೇತನ 18,000 ಕೊಡಲೇಬೇಕಂತೇಳಿ ಇವತ್ತು ಈ ಅಖಿಲ ಭಾರತ ಮುಷ್ಕರ ನಡೀತಾ ಇದೆ ಸರ್. ಇದರ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಆ ಆತ್ಮಹತ್ಯೆ ತಡೆಗಟ್ಟಲಿಕ್ಕಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತು ಸ್ವಾಮಿನಾಥನ್ ವರದಿ ಏನಿದೆ ಅದನ್ನ ಸಂಪೂರ್ಣವಾಗಿ ಜಾರಿ ಮಾಡಬೇಕು ಅಂತೇಳಿ ರೈತ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದಾವೆ. ಇದಕ್ಕೆ ಸಿಪಿಐಎಂ
ಹುಳಿಯರಿನ ವಿದ್ಯಾವಾರತಿ ಶಾಲೆಯ ಮಕ್ಕಳಿಗೆ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹುಳಿಯರು ಪಟ್ಟಣದ ವಿದ್ಯಾವರ್ಧಿ ಶಾಲೆಯ ಕಾರ್ಯದರ್ಶಿ ಕವಿತಾ ಕಿರಣ್ ಕುಮಾರ್ ತಮ್ಮ ಶಾಲೆಯಲ್ಲಿ ಮಕ್ಕಳಿಗಾಗಿ ಹಲವಾರು ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸುತ್ತಿದ್ದು, ಈ ಬಾರಿ ಫುಡ್ ವಿಥೌಟ್ ಫೈರ್ ಎಂಬ ಕಾರ್ಯಕ್ರಮದ ಮೂಲಕ ಇಂಧನ ಬಳಸದೆ ಹಸಿ ಪದಾರ್ಥಗಳಿಂದ ಏನೆಲ್ಲ ಆಹಾರ ಪದಾರ್ಥ ತಯಾರಿಸಬಹುದೆಂಬ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಿದ್ರು. ಉತ್ತಮ ಆರೋಗ್ಯ ರಕ್ಷಣೆಗಾಗಿ ಪೌಷ್ಟಿಕಾಂಶವುಳ್ಳ ಹಸಿ ಪದಾರ್ಥಗಳ ಬಳಕೆ ಹಾಗೂ ಇಂಧನದ ಉಳಿತಾಯದ ಬಗ್ಗೆ ಜಾಗೃತಿ ಉಂಟು ಮಾಡುವ ನಿಟ್ಟನಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಸ್ವತಃ ತಾವೇ ಹಸಿ ಪದಾರ್ಥಗಳನ್ನು ತಂದು ಸಿದ್ದ ಆಹಾರ ತಯಾರಿಸಿ ಶಿಕ್ಷಕರನ್ನ ನಿಬ್ಬೆರಗಾಗಿಸುವಂತೆ ಮಾಡಿದ್ರು. ಕೆಲವರು ಮೆಂತ್ಯ ಸೊಪ್ಪು, ಕ್ಯಾರೆಟ್, ಸೌತೆಕಾಯಿ, ಮೂಲಂಗಿ, ಹೆಸರುಕಾಳು, ಕಡಲೆಕಾಳು, ಕಡಲೆಬೀಜ ಮುಂತಾದ ಹಸಿ ತರಕಾರಿ ಮತ್ತು ಕಾಳುಗಳಿಂದ ಬಗೆ ಬಗೆಯ ಕೋಸಂಬರಿ ಹಾಗೂ ಇನ್ನಿತರ ಖಾದ್ಯಗಳನ್ನು ತಯಾರಿಸಿದರೆ, ಡ್ರೈ ಫ್ರೂಟ್ಸ್ ಹಾಗೂ ಬಾಳೆಹಣ್ಣಿನಿಂದ ರಸಾಯನ, ಸೇಬು, ಮೂಸಂಬಿ, ಸಪೋಟ, ಅನಾನಸ್ ಸೇರಿದಂತೆ ಇನ್ನಿತರೆ ಹಣ್ಣುಗಳಿಂದ ತಂಪು ಪಾನೀಯ ಸಿದ್ದಪಡಿಸಿದ್ರು. ಅಲ್ಲದೆ ಟೊಮೆಟೊ ಸ್ಲೈಸ್, ಚಿರುಮುರಿ ಸೇರಿದಂತೆ ಮುಂತಾದ ಚಾಟ್ಸ್ ತಯಾರಿಸಿದ್ರು. ಈ ವೇಳೆ ಪ್ರದರ್ಶನ ಉದ್ದೇಶಿಸಿ ಸಂಸ್ಥೆಯ ಕಾರ್ಯದರ್ಶಿ ಕವಿತಾ ಕಿರಣ್ ಮಾತನಾಡಿ, ಬೇಯಿಸದೆ ಬಳಸಲಾದ ಹಸಿ ತರಕಾರಿಗಳು ಆರೋಗ್ಯಕ್ಕೆ ಹೇಗೆ ಪೂರಕ ಹಾಗೂ ಜಂಕ್ ಫುಡ್ಗಳು ಆರೋಗ್ಯಕ್ಕೆ ಹೇಗೆ ಮಾರಕ ಎಂಬ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಮನೆಯಲ್ಲಿ ಪೋಷಕರು ಹೊರ ಹೋಗಿದ್ದ ಸಂದರ್ಭದಲ್ಲಿ ಮಕ್ಕಳು ಹೇಗೆ ಸುಲಭವಾದ ಆಹಾರ ಪದಾರ್ಥ ತಯಾರಿಸಿಕೊಳ್ಳಲು ಸಾಧ್ಯ ಎಂಬುದರ ಬಗ್ಗೆ ತಿಳಿಸಿಕೊಡಲಾಗುತ್ತಿದೆ ಎಂದರು. ಸಂಸ್ಥೆಯ ಅಧ್ಯಕ್ಷ ಕೆಎಸ್ ಕಿರಣ್ ಕುಮಾರ್, ಪಿಎಸ್ಐ ವಿಜಯ್ ಕುಮಾರ್, ಪ್ರಾಂಶುಪಾಲ ವಿಜಯ್ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಕೊರಟಗೆರೆ ತಾಲೂಕಿನ ತರಟಿ ಬಳಿ 35 ವರ್ಷದ ಅಪರಿಚಿತ ವ್ಯಕ್ತಿಯನ್ನು ಬೇಕರವಾಗಿ ಹತ್ಯೆ ಮಾಡಲಾಗಿದೆ. 35 ವರ್ಷದ ಅಪರಿಚಿತ ವ್ಯಕ್ತಿಯನ್ನು ಮಾರಕಾಸ್ತ್ರಗಳಿಂದ ಬೇಕರವಾಗಿ ಹತ್ಯೆಗೈದಿರುವ ಘಟನೆ ಕೊರಟಗೆರೆ ತಾಲೂಕಿನ ತರಟಿ ಬಳಿ ನಡೆದಿದ. ಕಳೆದ ರಾತ್ರಿ ಅಪರಿಚಿತ ವ್ಯಕ್ತಿಯನ್ನು ಬೇಕರವಾಗಿ ಹತ್ಯೆ ಮಾಡಲಾಗಿದ್ದು, ಈ ಕೊಲೆಯಾದ ವ್ಯಕ್ತಿಯ ಹೆಸರು ತಿಳಿದು ಬಂದಿಲ್ಲ. ಬೇರೆಡೆ ಹತ್ಯೆ ಮಾಡಿ ಇಲ್ಲಿ ಬಿಸಾಕಿ ಹೋಗಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ಕೊರಟಗೆರೆ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜಿಲ್ಲಾ ಹೆಚ್ಚುವರಿ ಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕೃತ್ಯ ಬೆಸಗಿದ ಆರೋಪಿಗಳ ಪತ್ತೆಗೆ ಪೊಲೀಸರು ಫಲಪಿಸಿದ್ದಾರೆ. ನೆಲಮಂಗಲ ತಾಲೂಕು ತ್ಯಾಮಕೊಂಡ್ಲು ಹೋಬಳಿಯಲ್ಲಿ ಬಂದ್ಗೆ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನೆಲಮಂಗಲ ತಾಲೂಕಿನ ತ್ಯಾಮಕೊಂಡ್ಲು ಹೋಬಳಿಯಲ್ಲಿ ಭಾರತ ಬಂದ್ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನೆಲಮಂಗಲ ತಾಲೂಕಿನ ತ್ಯಾಮಕೊಂಡ್ಲು ಹೋಬಳಿಯಲ್ಲಿ ಭಾರತ ಬಂದ್ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪಟ್ಟಣದಲ್ಲಿ ವಾರದ ಸಂತೆ ಜನ ಜಾಂಗುಳಿಯಿಂದ ಸಾಗಿತ್ತು. ಹಾಗೂ ಸರ್ಕಾರಿ ಕಚೇರಿಗಳಾದ ಉಪತಹಸೀಲ್ದಾರ್ ಕಚೇರಿ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನೊಳಗೊಂಡ ರೈತರು ಅನುಕೂಲಗಳನ್ನು ಪಡೆಯುವಲ್ಲಿ ಮುಂದಾಗಿದ್ದರು. ಪಟ್ಟಣ ಹಾಗೂ ಸುತ್ತಮುತ್ತಲ ಸಾರ್ವಜನಿಕರು ಸಂತೆಯಲ್ಲಿ ಸಾಮಗ್ರಿ ಹಾಗೂ ತರಕಾರಿಗಳನ್ನು ಕೊಳ್ಳುವಲ್ಲಿ ಮಗ್ನರಾಗಿದ್ದು, ಒಟ್ಟಿನಲ್ಲಿ ತ್ಯಾಮಗೊಂಡ್ಲುವಿನಲ್ಲಿ ಮೊದಲ ದಿನವೇ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿದ್ದ ಬಂದ್ ಸಂಪೂರ್ಣ ವಿಫಲವಾಗಿತ್ತು. ಇನ್ನು ದಾವಸ್ಪೇಟೆಯ ಸಿಐಟಿಯು ಸಂಘಟನೆಯ ಪದಾಧಿಕಾರಿಗಳು ಕೈಗಾರಿಕಾ ಪ್ರದೇಶದಲ್ಲಿ ಟಿಆರ್ಎಂಎನ್ ಕಾರ್ಖಾನೆಯ ಮುಂದೆ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆ ಕೂಗುವಲ್ಲಿ ಸಾವಿರಾರು ಕಾರ್ಮಿಕರು ಮುಂದಾಗಿದ್ದರು. ಒಟ್ಟಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಇದ್ದ ಕಾರಣ ಯಾವುದೇ ಅಹಿತಕರ ಘಟನೆ ನಡೆಯಲಿಲ್ಲ. ಭಾರತ ಬಂದ್ ರೂಪುರೇಷೆಗಳ ಬಗ್ಗೆ ಮಾತನಾಡಿದ ಸಿಐಟಿಯುನ ದಾಬಸ್ಪೇಟೆ ವಲಯದ ಪ್ರಧಾನ ಕಾರ್ಯದರ್ಶಿ ವೀರಣ್ಣ, ಇಂದು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂತೆ ಶಾಂತಿಯುತ ಮನವಿ ಮಾಡಿದ್ದು, ಇಂದು ಬಹುತೇಕ ಕಾರ್ಖಾನೆಗಳು ಮುಚ್ಚುವುದರ ಮೂಲಕ ನಮ್ಮ ಬಂದ್ಗೆ ಸಹಕಾರ ನೀಡುವ, ನಾಳೆ ಬೃಹತ್ ಜಾಥಾ ಹೊರಡುವ ಮೂಲಕ ದಾಬಸ್ಪೇಟೆ ಕೈಗಾರಿಕಾ ವಲಯ ಹಾಗೂ ದಾಬಸ್ಪೇಟೆ ಪಟ್ಟಣದಲ್ಲಿ ಭಾರತ ಬಂದ್ ಯಶಸ್ವಿ ಮಾಡಲಿದ್ದೇವೆ ಎಂದರು. ರಾಷ್ಟ್ರೀಯ ಸಂಘಟನೆಗಳು ಒಗ್ಗೂಡಿ ಏನು ದೇಶದಾಗಿ ಸಾರ್ವಜನಿಕ ಮುಖ್ಯಕ್ಕೆ ಕರೆ ಕೊಟ್ಟಿದ್ರು. ಆ ಭಾಗವಾಗಿ ಸಿಐಟಿ ದಾಬಸ್ಪೇಟೆ ವಲಯ ಸಮಿತಿ ಈ ದಾಬಸ್ಪೇಟೆ ಭಾಗದಲ್ಲಿ ಅಭೂತಪೂರ್ವಕವಾಗಿ ನಾವು ಒಂದನ್ನು ಯಶಸ್ವಿ ಸಾರ್ವಜನಿಕ ಮುಷ್ಕರವನ್ನು ಯಶಸ್ವಿ ಮಾಡಿದ್ದೀವಿ ಅಂತ ನಾವು ಅನಿಸುತ್ತೆ. ಆದ್ದರಿಂದ ಈಗ ಆಲ್ರೆಡಿ ನಾವು ನಮ್ಮ ಹಿರಿಯ ಕಾಮ್ರೇಡ್ ಸಂಗಾತಿಗಳು ಹೇಳಿದಂತೆ ಎಲ್ಲ ವರ್ತಕರು ಇರ್ಬೋದು, ಬೀದಿ ವ್ಯಾಪಾರಿಗಳಿರ್ಬೋದು, ಎಲ್ಲ ಕಾರ್ಖಾನೆಗಳಿರ್ಬೋದು, ಎಲ್ಲವೂ ಕೂಡ ಸ್ತಬ್ಧ ಆಗಿದೆ. ಸಂಪೂರ್ಣವಾಗಿ 100ಕ್ಕೆ 100 ಕೂಡ ಇಲ್ಲಿ ದಾಬಸ್ಪೇಟೆ ಭಾಗದಲ್ಲಿ ಬಂದ್ ಯಶಸ್ವಿಯಾಗಿದೆ. ಈ ಹೋರಾಟವನ್ನು ನಾವು ಮುಂದಿನ ಭಾಗವನ್ನು ನಾಳೆ ಬೈಕ್ ರ್ಯಾಲಿಯನ್ನು ಮಾಡುವುದರ ಮೂಲಕ ಎಲ್ಲ ಕಾರ್ಖಾನೆ ಇರ್ಬೋದು, ಸ್ಥಳೀಯ ದಾಬಸ್ಪೇಟೆ ಸುತ್ತಮುತ್ತ ಎಲ್ಲ ಕೂಡ ಬೈಕ್ ರ್ಯಾಲಿ ಮಾಡಿ ಈ ಹೋರಾಟವನ್ನು ನಾಳೆ ಕೂಡ ಮುಂದುವರಿಸ್ತೀವಿ. ಸಾರ್ವತ್ರಿಕ ಮುಷ್ಕರವನ್ನು ನಾವು ಯಶಸ್ವಿ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಒಂದು ಹೋರಾಟವನ್ನು ಮಾಡಿದ್ದೇವೆ, ಎಲ್ಲರೂ ಕೂಡ ಅಭೂತಪೂರ್ವಕವಾಗಿ ಹೋರಾಟಕ್ಕೆ ಒಂದೂವರೆ ಸಾವಿರ ಸಂಖ್ಯೆ ಕೂಡ ಹೆಚ್ಚಿನ ಕಾರ್ಮಿಕರು ಇಲ್ಲಿ ಜಮಾಯಿಸಿ ಉದ್ದೇಶ್ವರ ವೃತ್ತದಲ್ಲಿ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಸಿಐಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಸಿಂಹ, ಸೋಂಪುರ ಸಿಐಟಿಯು ಅಧ್ಯಕ್ಷ ಬಸವರಾಜ್, ಖಜಾಂಚಿ ನರಸಿಂಹಮೂರ್ತಿ ಸೇರಿದಂತೆ ಸಾವಿರಾರು ಕಾರ್ಮಿಕರು ಬಂದ್ಗೆ ಬೆಂಬಲ ನೀಡಿದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.